ಯಾಕೆಂದ್ರೆ ಆಚಾರಕ್ಕೆ ಅರಸಾಗು ನೀತಿಗೆ ಪ್ರಭುವಾಗು ಪ್ರಭುವಾಗು ಆಚಾರಕ್ಕೆ ಅರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಮಾಣಿಕ್ಯನಾಗು ಹೌದಾ ಜ್ಯೋತಿ ಆಗು ಜಗಕ್ಕೆಲ್ಲ ಜ್ಯೋತಿ ಆಗು ಜಗಕ್ಕೆಲ್ಲ ಅಂತ ಹೇಳಿದ್ರು ಕೋತಿಯಾಗಿ ಈ ಗಿಡದ ಆ ಗಿಡ ಆ ಗಿಡದ ಈ ಗಿಡ ಚಿಗಿಬೇಡ ತೆಳ್ಯಾರ ಯಾಕಪ್ಪ ಅಂತ ಕೇಳಿದ್ರೆ ಶುದ್ಧಪ್ಪಣ್ಣ ಯಾಕೋ ಬಸೋಣ ಜಗದೊಳಗೆ ನಾವು ನೀವೆಲ್ಲರೂ ಹೆಂಗ ಬದುಕಬೇಕಾಗ್ಯದಪ್ಪ ಅಂತ ಕೇಳಿದ್ರ ಹೆಂಗ್ ಬದುಕಬೇಕಾಗಿತ್ರಿಪ್ಪ ಈಗ ನೋಡು ಬೆಂಕಿ ಅನ್ನತಕ್ಕಂಥದ್ದು ತಾ ಉರಿತದ ತಾ ಸುಟ್ಕೋತ ಇದಕ್ಕಾರೆ ಮತ್ತೊಬ್ಬರಿಗೆ ಬೆಳಕು ಅನ್ನತಕ್ಕಂಥದ್ದು ಕೊಡ್ತದ ಕೊಡ್ತಾಯ್ತ್ರಿಪ್ಪ ನಮ್ಮ ಶರೀರ ಅಂತಕ್ಕಂಥದ್ದು ನಶಿಸಿ ಹೋದ್ರು ನಮ್ಮಿಂದ ಮತ್ತೊಬ್ಬರಿಗೆ ಜ್ಞಾನ ಅನ್ನತಕ್ಕಂಥ ಉಂಟಾಗಿರ್ಬೇಕು ಹೌದಾ ಹಂಗ ಇವತ್ತ ಭೂಮಿ ಮ್ಯಾಲ ಬದುಕಿ ತೋರಿಸಬೇಕು ಅಂತ ಹೇಳಿ ಹೇಳಿ 12ನೇ ಶತಮಾನದೊಳಗ ಯಾರು ಹೇಳ್ಯಾರಿಪ್ಪ ವಚನಕಾರರಾಗಿರ್ತಕ್ಕಂಥವ್ರು ಹೇಳಿ ಬಿಟ್ಟಿರ್ತಕ್ಕಂತ ಮಾತದ ಐತೈತ್ರಿಪ್ಪ ಅದಕ್ಕೆ ನಮ್ಮ ಸರಜೋಡಿ ಹಾಡುವಂತ ಕಲಾವಿದರಾಗಿರ್ತಕ್ಕಂಥ ನನ್ನ ಅಣ್ಣನ ಸ್ವರೂಪರಾಗಿರ್ತಕ್ಕಂಥವ್ರು ನಮ್ಮ ಮುತ್ತು ಅಣ್ಣಾರ ಬಹಳ ಚಂದ ವಿಷಯಗಳನ್ನ ಮಾತಾಡಿ ಹೋದ್ರು ಮಾತಾಡ್ಯಾರ ಮಾತಾಡ್ಯಾರಿಪ್ಪ ಹೌದಿಲ್ಲ ಮುತ್ತು ಗುರುಗಳು ಬೇರೆ ಮಾತಾಡ್ತಾರೋ ಬಡ್ಡಿಯಾಗ ಹೋಗ್ಬೇಕು ನಮ್ಮ ಬೈಕ್ ಬಂದಾಳೆ ಏನ್ ಮಾತಾಡ್ತಾಳು ಆಕೆ ಬಹಳ ಸರ್ಪಿಸಿದಾಳು ಬಹಳ ತಪ್ಪು ಮಾಡ್ಬೇಕಾಗೈತಕ್ಕಿನ ಹೌದಿಲ್ಲ ಯಾಕಂದ್ರೆ ನಿಮ್ಗೆ ಬಿಟ್ಟ ವ್ಯವಹಾರ ಯಾಕಂದ್ರೆ ನಿಮಗೆ ಅವ್ರಿಗೆ ಅದ ನಿಮ್ಮ ವ್ಯವಹಾರ ನೀವು ತೀರಿಸ್ಕೋರಿ ಯಾಕಂದ್ರೆ ಇವತ್ತು ಯಾಕ ಹಾಡ್ಲಾಕ್ ಹೋಗ್ಬೇಕಿ ಹುಡುಗಿ ಬಂದಳ ಹುಡುಗಿ ಜೊತೆ ಒಬ್ರು ಯಾರ ಯಾರು ಬಂದಾರಪ್ಪ ಅಂತ ಕೇಳಿದ್ರೆ ಗುರುಗಳು ಬಂದಾರು ಬಂದಾರು ಬಂದಾರಲ್ಲ ಹೌದಿಲ್ಲ ಹೌದು ಇವತ್ತ ಸುನದೋರಿ ಮುತ್ತು ಅಣ್ಣ ಅಂದ್ರೆ ನನಗೆ ಹೆಂಗಿದ್ದಂಪ ಹೆಂಗಿದ್ದಂಗಪ್ಪ ಅಂತ ಕೇಳಿದ್ರ ಹೆಂಗಿದ್ದಂಗ್ರಿಪ್ಪ ನನ್ನ ಸ್ವತಃ ಹಾಕಿದ್ದಂಗ ಅವ್ರು ಏನು ಸುಣದಾಳಿ ಮುತ್ತು ಗುರುಗಳು ಅಂದ್ರೆ ನಿನಗೆ ಹಾಕಿದ್ದಂಗ ನನ್ನ ಹಾಕಿದ್ದಂಗ ಹೌದಾ ಅಕ್ಕ ಏನು ಮಾಡ್ಯಾಳಪ್ಪ ಅಂತ ಕೇಳಿದ್ರ ಹೊಟ್ಟ್ಯಾಗ 9 ತಿಂಗಳು ಇಟ್ಕೊಂಡು 9 ದಿನ ಇಟ್ಕೊಂಡು ಬಹಳ ತ್ರಾಸ ಮಾಡ್ಕೊಂಡು ಒಂದ್ ಹುಡುಗಿನ ಹಡದಾಳ ನೋಡಿ ಹೆಂಗೈತಿ ನೋಡ್ರಿಪ್ಪ ತಾಯಿಗೆ ತಕ್ಕ ಮಗಳ ಇಲ್ಲಲ್ರಿ ಎಂತವ್ರದಿರ್ ನೀವ ಹೌದಲ್ಲ ಅದಕ್ಕ ಸುಂಟ್ರ ಗಾಳಿ ಬಿಟ್ರೆ ಹಾರಿ ಹೋಗೋ ಹಂಗೈತಿ ಇರ್ಲಿ ಯಾಕಂತ ಕೇಳ್ರ ನೋಡ್ ಅವ್ವ ಹೆಂಗದಾಳ ಮಗಳ ಹೆಂಗದಾಳ ಇಲ್ಲೇ ಗೊತ್ತಾಗತ್ತದ ಹೌದಲ್ಲ ಯಾಕಂದ್ರೆ ಇವತ್ತು ಸುನದಳಿ ಮುತ್ತು ಅಣ್ಣ ಅಂದ್ರೆ ನಮ್ಮ ಅಕ್ಕ ಇದ್ದಂಗ ಅಕ್ಕನ ಮಗಳ ಅಂದ್ರೆ ಇವತ್ತು ನನ್ನ ಹೆಂಡತಿ ಇದ್ದಂಗ ಸುನದೋಳಿ ಗುರುಗಳ ಅಂದ್ರೆ ಅಕ್ಕ ಇದ್ದಂಗ ಅಕ್ಕನ ಮಗಳ ಅಲ್ಲಿ ಕುತ್ತ ಅವಳು ಕುರ್ಚಿ ಮೇಲೆ ಸಂಪಿ ಆಕೆ ನನ್ನ ಹೆಂಡತಿದ್ದಂಗ ಆಕಿ ಅವ್ರ ಸಾಮಕ್ಕ ನೋಡ್ ಸಾಮಕ್ಕ ಅವ್ರೆ ಹೌದಲ್ಲ ಸಾವಾಕಲ್ ಬಿಟ್ಟು ಬಂದಾರ ಇರ್ಲಿ ಅದಕ್ಕೆ ಯಾಕಂತ ಕೇಳಿದ್ರೆ ವಿಷಯ ತಂದ ಎಲ್ಲಿಗಿಟ್ರು ಏನೇನು ಮಾತಾಡಿ ಹೋದ್ರಪ್ಪ ಅಂತ ಕೇಳಿದ್ರೆ ಕೂಡತಕ್ಕಂಥ ದೈವಿ ಎಲ್ಲಾರು ಕೇಳಿಬಿಟ್ರಿ ಏನ್ ಹೇಳ್ರಪ್ಪ ಅಂತ ಕೇಳಿದ್ರ ಶಂಕರಿ ದೇವಿ ಜಡೆಯಿಂದ ರುದ್ರಿ ಶಕ್ತಿ ಕೊಟ್ಟಳು ಹುಟ್ಟಿದಳು ರುರು ಅಂತಕ್ಕಂಥ ದೈತನ ಮರ್ದನ ಮಾಡಿ ಜಗತ್ತಿ ಶಾಂತಿ ಕೊಟ್ಟಳ ಅಂತ ಅವ್ರು ಹೇಳಿದ್ರು ಹೇಳಿದ್ರಲ್ಲ ನಿಮ್ಮವ್ವ ರುರು ಅಂತಕ್ಕಂಥ ದೈತನ ಮರ್ದನ ಮಾಡಿಲಕ್ಕರೆ 33 ಕೋಟಿ ದೇವಾನ ದೇವತೆಗಳ ಹೊಟ್ಟೆ ಹಸಿದಿತ್ತು ನಿಮ್ಮವಾಗ ಊಟ ಕೊಡಕ್ ಆಗಲಿಲ್ಲ ಆಗ್ಲಿಲ್ಲ ಅವಾಗ ನಮ್ಮ ಪರಮಾತ್ಮ ಆಗಿರ್ತಕ್ಕಂಥ ಬಂದ ಊಟಕ್ಕೆ ಕೊಟ್ಟ ಹೌದಾ ಅವಾಗ ಶಾಂತಿ ಸಿಕ್ತು ಅಂತಕ್ಕಂಥ ಮಾತನ್ನ ಹೇಳಿದ ನಮ್ಮ ಅಕ್ಕಾರ್ ಹೇಳ್ತಾರ ಅವ್ರು ಏನಂತ ಹೇಳ್ಯಾರು ಅಕ್ಕಾರ್ ಏನ್ ಹೇಳ್ತಾರಪ್ಪ ಅಂತಂದ್ರ ಏ ಇವತ್ತು ನಮ್ಮವ್ವ ಮಾಲಕ್ಕಾಗ್ಯಾಳ ನಿಮ್ಮ ಅಪ್ಪ ಆಳಾಗಿ ಅನ್ನತ್ತ ಆಳುಗಳೇನ ಮಾಲಕರು ಹೇಳ್ತಾರೋ ಮಾಲಕರ ಆಳು ಹೇಳ್ತಾರ ಕೇಳ್ತಾರ ಅವ್ರು ನಮ್ಮವ್ವ ಮಾಲಕ್ಕಾಗ್ಯಾಳ ನಿಮ್ಮ ಅಪ್ಪ ಆಳಾಗ್ಯಾನ ಅಲ್ಲಿ ನಿಮ್ಮ ಅಪ್ಪ ಊಟಕ್ಕೆ ಕೊಡ್ಬೇಕಾದ್ರೆ ಹಡದಿರ್ತಕ್ಕಂತ ಬಾಣತ್ಯರನ್ನ ತಿನ್ನು ಎಂತ ಊಟಕ್ಕೆ ಕೊಟ್ಟ ನಿಮ್ಮ ಅಪ್ಪ ಅಂತ ಹೇಳ್ತಾರ ಅವ್ರು ನಿನಗೊಂದ್ ಮಾತು ಹೇಳ್ಬೇಕಾಗ್ಯದ ಏನತ್ತ ಪ್ರತಿ ಟೇಜ್ ಒಳಗೆ ಇದನ್ನೇ ಮಾತಾಡ್ತೀರಿ ನೀವು ಹೌದಾ ಆದ್ರ ಪುರಾಣ ಒಳಗೆ ಏನ್ ಬರೆದು ಇಟ್ಟಾರಪ್ಪ ಅಂತ ಕೇಳಿದ್ರ ಏನ್ ಬರ್ದಿಟ್ಟಾರು ನಿಮ್ಮ ಅವ್ವಾಗ ಊಟಕ್ಕೆ ಕೊಡಕ್ ನಿಗಿರಿಕಿಲ್ಲ ಅವಾಗ ಪರಮಾತ್ಮ ಆಗಿರ್ತಕ್ಕಂಥ ಹಸಿದ ಬಂದವ್ರಿಗೆ ಊಟಕ್ಕೆ ಕೊಟ್ಟಾನ ಹೌದಾ ಏನು ಊಟಕ್ಕೆ ಕೊಟ್ಟಾನಪ್ಪ ಅಂತ ಕೇಳಿದ್ರ ಅನ್ನ ಮಾಡ್ಯಾನ ಬದ್ನಿಕಾಯಿ ಕಾಯಿಪಲ್ಲೆ ಮಾಡ್ಯಾನ ಹೌದಾ ಅನ್ನ ಮಾಡ್ಯಾನ ಬದ್ನೆಕಾಯಿ ಕಾಯಿಪಲ್ಯ ಮಾಡ್ಯಾನ ಪುರೇ ಮಾಡ್ಯಾನ ಆಗಿನ ಟೈಮ್ ದೊಳಗ ಹಸಿದು ಬಂದಿರತಕ್ಕಂಥವ್ರಿಗೆ ಎಲ್ಲಾ ಊಟ ಕೊಟ್ಟನ ತಳಿ ಪದ್ಮ ಪುರಾಣ ಒಳಗ ಬರ್ದು ಇಟ್ಟಾರ ಇಟ್ಟಾರ ಇಟ್ಟಾರಲ್ಲ ಇದು ನಿನ್ನ ಕಡೆ ಇದ್ರ ತೆಗೆದು ನೋಡಕ ಇರ್ಲಿಕ್ಕಂದ್ರ ಮಾವ ಕೊಡು ಅಂತ ನನ್ ಕೇಳ ಚುಟಕ ಮಾವ ಅಣ್ಣ ಚುಟಕ ಯಾಕ ಮೆಳವಂಕಿ ಬಂದಿರ ಅಂದ್ಮೇಲೆ ಪೂರ ಮಾವನ ಅನ್ರಿ ಪೂರ ಅಣ್ಣಪ್ಪ ನನ್ ಚುಟಕ ನಡೆದಿದ್ದಾರೆ ಹೌದಿಲ್ಲ ನಿನಗೆ ಯಾಕೆ ಚುಟಕ ನಾವ್ ಚುಟಕ ಅಂದ್ರೆ ನಡೆದೈತಿ ಹಂಗತಿ ನೀ ಚುಟಕ ಅಂದ್ರೆ ಇಟ್ಟುದ ಹಾರ್ತಿರ್ಬೇಕು ನೀ ಹೌದಾ ಹೌದಿಲ್ಲ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ಸಿದ್ದಪ್ಪಣ್ಣ ಯಾಕೋ ಬಸೋಣ ನಾವು ಒಂದು ಸ್ತೋತ್ರ ಮಾಡ್ಕೊಂಡಿದ್ದು ಏನಂತ ಮಾದೇವನ ಮುಖದಿಂದ ವಿನಾಯಕ ಹುಟ್ಟಿ ಬಂದ ವಿನಾಯಕನ ಪೂಜೆ ಮಾಡಿದವ್ರ ವಿಘ್ನ ಪರಿಹಾರ ಮಾಡಿದ ಹೌದಾ ವಿನಾಯಕನ ಪೂಜೆ ಮಾಡಿದವ್ರ ವಿಘ್ನಗಳನ್ನ ಒಡ್ಡಿದ ನಮ್ಮಪ್ಪ ವಿನಾಯಕನಿಗೆ 5 ನಾಮಗಳು ಬಂದು ಅಗ್ರ ಪೂಜೆ ಅಧಿಕಾರಸ್ಥ ಯಾರು ಹೊಂದ್ಯಾರಪ್ಪ ಅಂತ ಕೇಳಿದ್ರ ಮಾದೇವನ ಮುಖದಿಂದ ಹುಟ್ಟಿರ್ತಕ್ಕಂತ ವಿನಾಯಕ ವಿನಾಯಕ ಹೊಂದ್ಯಾನ ಅಂತೇಳಿ ನಾವು ಸ್ತೋತ್ರ ಹಾಡಿದ್ದು ನಮ್ಮ ಅಕ್ಕವ್ರು ಬಂದತಕ್ಕ ತಕರಾರು ತೆಗೆದವ್ರು ಅಷ್ಟೇ ತಂದ್ರ ಅಷ್ಟೇ ಏನ್ ಹೇಳ್ತಾರಪ್ಪ ಅಂತಂದ್ರ ಯಾರು ನೀವು ಹಾಡುವಂತದ 93 ಪುಟ ತನಕ ಐತಿ ಓದ್ಬೇಕತ್ತಪ್ಪ ಗೌರಿಯ ಬೇಟ ಗಗನದ ನೋಟ ಅಂತೇಳಿ ಪುರಾಣ ಒಳಗ ಬಂದೈತಿ ಹೌದಲ್ಲ ಹೌದು ಗಣಪತಿ ಆಗಿರ್ತಕ್ಕಂಥವ ಪಾರ್ವತಿಗೆ ಹುಟ್ಟ್ಯಾನ ಪರಮಾತ್ಮನಿಗೆ ಹುಟ್ಟ್ಯಾನ
ಅಂತ ಗಣಪತಿನ ತಂದು ಸ್ತೋತ್ರ ಮಾಡಕತ್ತರಿ ನಿಮ್ಮ ಅಪ್ಪನಿಂದ ಅಟ್ಟ ಹುಟ್ಟಿಲ್ಲ ಏನಂತ ಕೇಳ್ತಾರ ಅವ್ರು. ಆ ನಮ್ಮ ಬಜಾಲಕ್ಕೆ ನಮ್ಮಕ್ಕತ್ತಾಳು ಇಬ್ರಿಗೆ ಹುಟ್ಟಾನ ಏನಾವತ್ತ ನೋಡು ನಿನಗ ಒಂದು ಮಾತು ಹೇಳ್ತಾನೆ ಕೇಳಣ. ಹೇಳ್ತ ಯಾಕಪ್ಪ ಅಂತ ಕೇಳಿದ್ರ ಒಂದು ಗಂಗಾಳ ತುಂಬಾ ಅನ್ನ ಮಾಡಿದ್ರು ಎಲ್ಲ ಹೆಚ್ಚಿಕಾಡ್ ನೋಡಿದ್ರು ಅಷ್ಟೇ. ಹೌದಾ? ಒಂದೇ ಹಳಕ ಹೆಚ್ಚಿಕಾಡ್ ನೋಡಿದ್ರು ಅಷ್ಟೇ ಅದ. ಗೊತ್ತಾಕತ್ಲ ಹೌದಿಲ್ಲ? ಪುರಾಣ ಒಳಗೆ ಹೆಂಗ ಬರ್ದಿಟ್ಟಾರಪ್ಪ ಅಂತ ಕೇಳಿದ್ರ ಹೆಂಗ್ ಬರ್ದಾರು? ಗಣಪತಿಗಳ ಒಳಗ ಗಣಪತಿ ಒಬ್ಬನೇ ಗಣಪತಿ ಇಲ್ಲ. ಮತ್ತೆ ಎಷ್ಟು ಮಂದಿ ಅದಾರ ಗಣಪತಿಗಳ? ಭೂಮಿಯ ಮ್ಯಾಲ 56 ಮಂದಿ ಗಣಪತಿಗಳ ಅದಾರ ಅಂತ ಹೇಳಿ ಸ್ಕಾಂದ ಪುರಾಣ ಒಳಗೆ ಬರ್ದಿಟ್ಟಾರ. ಹೌದಾ? ಎಷ್ಟು ಮಂದಿ? 56 ಮಂದಿ. 56 ಮಂದಿ ಗಣಪತಿಗಳ ಅದಾರ ಅಂತ ಹೇಳಿ ಪುರಾಣ ಒಳಗೆ ಬರ್ದಿಟ್ಟಾರ. ಇಟ್ಟಾರು. ಅದರ ಒಳಗೆ ವರ ಪುರಾಣ ಗಲಗಲರು ಬರ್ದಿರ್ತಕ್ಕಂತ ಪುರಾಣ ಒಳಗ ಪೇಜ್ ನಂಬರ್ 90 91 ಪುಟದೊಳಗೆ ಏನ್ ಬರ್ದಾರಪ್ಪ ಅಂತ ಕೇಳ್ರ ಏನ್ ಬರ್ದಾರು? ಮಹಾದೇವನ ಮುಖದಿಂದ ಹುಟ್ಟಿದ ವಿನಾಯಕ. ಅಷ್ಟೇ? ಏನು? ಮಹಾದೇವನ ಮುಖದಿಂದ ಹುಟ್ಟಿದ ವಿನಾಯಕ. ಮಹಾದೇವನ ಮುಖದಿಂದ ಹುಟ್ಟಿದ ವಿನಾಯಕ. ಹೌದಾ? ನೀವೇನ್ ಹೇಳತ್ತೀರಿ ಅಂದ್ರ ಗೌರಿಯ ಬೆಟ್ಟ ಗಗನದ ನೋಟ ಅಂತ ಹೇಳತ್ತೀರಿ. ಹೌದೌದು. ನಿಮ್ಮ ತಾಕತ್ತಿತ್ತಂದ್ರ ಪಾರ್ವತಿದಿಂದ ಹುಟ್ಟ